ಮನಸಿಜ ಶರಕ್ಕೆ ಸಿಲುಕುತ್ತ
ಪರ ಒಲಿದೆಯ ಬಯಕೆಯ ನಾಂದಿ ಹೆದೈತ್ಯ ತನುಜೀಶ ಕೀಳೆ ನಮೋದ ಎನ್ನ ಮಾದ ಯಾದ ಗಿರಿ ತುಣಿ ಹಮೆಗುಳ್ಳಗಾಗಿ ವ್ಯರ್ಥ
ಅಲ್ಪನೇ 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 ದ್ವಂದ್ವಾಲೋಚನ ಅಲ್ಪನೇ ತನ್ನ ಕ್ಷಿಪ್ರವಾದಂತ ನೇತ್ರ ಜ್ವಾಲ ಪ್ರಭಾವದಿಂದ ಪ್ರಪಂಚವನ್ನೇ ತಲ್ಲಡಿಸಬಲ್ಲ ಪರಾಕ್ರಮದ ಪರದೈವ ಪ್ರತ್ಯಕ್ಷ ಪ್ರಭು ಪರಮೇಶ್ವರ ದೇವರೇ ಸಮರಾಂಗಣಕ್ಕೆ ಬಂದು ನಿಲ್ಲುತ್ತಾನೆ ಅಂತ ಆದರೆ ಸಮದಂಡಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಸಮರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸಬಲ್ಲ ಸಮರ ಏನಾಯ್ತು ಪ್ರಭು ಏನಾಯ್ತು ಅವಳ ಕೈಯಲ್ಲಿರುವಂತ ಆಯುಧದಿಂದ ಕೊಂದು ಕಳೆದ ತಲ್ಲುವುದು ಅಲ್ಲ ತನ್ನ ನೇತ್ರಾಗ್ನಿಯಿಂದಲೇ ಸುಟ್ಟುರುತ್ತಾನೆ ನೀವು ಕಾಮಿಸುತ್ತಿರುವಂತಹ ಕಾಮಿನಿಯ ಕಣ್ಣಿನಲ್ಲಿ ಅಗ್ನಿಯ ಕಿಡಿಯಿದೆ ಪ್ರಭು ಅಗ್ನಿಯ ಕಿಡಿಯಿಂದ ಮರಣವಿಲ್ಲ ಎಂಬುದಾಗಿ ಬ್ರಹ್ಮದೇವರಿಂದ ವರವನ್ನು ಪಡೆದು ಅಖಂಡ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಗದಾ ದಂಡವನ್ನು ಹಿಡಿದು ಮನೋವೇಗದಲ್ಲಿ ಸಂಚರಿಸುವಂತಹ ಚಂಡಮುಂಡಲನ್ನು ಜಯಿಸುವಂತಹ ವಿಕ್ರಮಿಗಳು ಪ್ರಪಂಚ ಮೂಲಗಳಿದ್ದರೆ ಹೇಳಿ ಅಂತವರ ಚಿತ್ತವನ್ನು ತನ್ನತ್ತ ಆಕರ್ಷಿಸಿ ವ್ರತವನ್ನು ಕೆಡಿಸಿ ಕಾಳಿಯಾಗಿಯೋ ಕರಾಳಿಯಾಗಿಯೋ ಶಿಶಿರವನ್ನು ಕಂಡು ಚೆಂಡಾಡುತ್ತಾನೆ ಅಂತಾದ್ರೆ ಬ್ರಹ್ಮನಿಗೂ ನಾನು ತಾಯಿಯಾಗಿದ್ದೇನೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ ಪ್ರಾಜ್ಞನಾಗಿರುವಂತಹ ಸುಗ್ರೀವ ಅವಳ ಕಿರುನಗೆಗೆ ಸತ್ತು ಬೀಳುತ್ತಾನೆ ಅನುಗ್ರಹದಿಂದ ಮತ್ತೊಮ್ಮೆ ಬದುಕಿ ಬರ್ತಾನೆ ಅಂತಾದ್ರೆ ನಿಗ್ರಹ ಅನುಗ್ರಹ ಶಕ್ತಿ ಸಂಯುಕ್ತ ಅವಳು ಎಂಬುದಕ್ಕೆ ಬೇರೆ ಪ್ರಮಾಣ ಬೇಕೆ ದೊರೆಯೇ ಏನು ಇನ್ನೊಬ್ಬರನ್ನು ಗೆಲ್ಲುವುದಕ್ಕೆ ಅಲ್ಲ ಕೊಲ್ಲುವುದಕ್ಕೆ ನಮ್ಮಲ್ಲಿ ಶಕ್ತಿ ಇದೆ ಪರಾಕ್ರಮ ಇದೆ ಬದುಕಿಸುವುದಕ್ಕೆ ನಮಗಾಗುತ್ತದೆ ಅದು ಅನುಗ್ರಹ ಮಾಡುವುದಕ್ಕೆ ನಮಗಾಗುತ್ತದೆ ಅವಳಿಗೆ ಆಗುತ್ತಾಳೆ ಅಂತಾದ್ರೆ ಅವಳು ಹೆಣ್ಣೆ ಪ್ರಭು ಅವಳು ಯಥಸ್ಥಿತ ತರುಣಿ ಅಲ್ವೇನು ತರುಣಿ ಅಲ್ಲ ಅವಳು ಆದಿಮಾಯಿ 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 ಮಾತಾ
ಭಾವಿಸಿದ್ರೆ ನಮ್ಮ ಅದ್ಭುತ ಅನುವಾದಿತು ಪ್ರಭು. ಅವಳು ಹೆಣ್ಣಲ್ವೇ, ತರುಣಿ ಅಲ್ಲವಳು, ಮತ್ತೆ ಆದಿಮಾಯಿ ಆಗಿದ್ದಾಳೆ, ಆದಿ ಪರಾಶಕ್ತಿ ಅವಳು ಎಂಬುದಕ್ಕೆ ಯಾವ ಅನುಮಾನವೂ ಇಲ್ಲ. ಮಾಯಾ ಮೋಹಿನಿಯಾಗಿಯೋ ಕೌಶಿಕೆಯಾಗಿ ಕದಂಬವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನಾಳಬೇಕಾದಂತಹ ದೇವತೆಗಳೆಲ್ಲ ಪದ ಚಿತ್ತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಪಾಪವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾರೆ. ಅದಕ್ಕಾಗಿ ಶ್ರೀದಶರನ್ನು ಪಡೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ಧರೆಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿ ಮಹಾಮಾಯೆ ಆದಿಮಾಯಿ ಆಗಿದ್ದಾಳೆ. ರಕ್ತಬೀಜ ಪ್ರಪಂಚದಲ್ಲಿ ವಿಮರ್ಶೆ ಎನ್ನುವುದು ಋಣಾತ್ಮಕವಾಗಿರಬಾರದು, ಧನಾತ್ಮಕವಾಗಿರಬೇಕು. ಒಬ್ಬ ಒಳ್ಳೆಯ ಕಾರ್ಯವನ್ನು ಮಾಡ್ತಾನೆ ಅಂತಾದ್ರೆ ಅದನ್ನು ವಿಮರ್ಶೆ ಮಾಡುವವರು ಸಾವಿರ ಮಂದಿ ಇರ್ತಾರೆ. ಅವರಿಗೆ ಕಣ್ಣಿಗೆ ಕಂಡದ್ದೆಲ್ಲ ತಪ್ಪೇ ಕಾಣುವುದು. ಹಾಗಂತ ಮಾಡಬೇಕಾದ್ರೆ ಸರಿಯಾವುದು ಅಂತ ಕೇಳಿದ್ರೆ ಅದೂ ಗೊತ್ತಿರುವುದಿಲ್ಲ. ಆದ್ರೆ ನೀನು ಹಾಗಲ್ಲ, ನನ್ನ ಅಷ್ಟಮಾತ್ಯರಲ್ಲಿ ಓರ್ವ ಶ್ರೇಷ್ಠ. ಹೌದಲ್ಲ, ನಾನು ಇಷ್ಟರವರೆಗೆ ಮಾಡಿದ್ದು ತಪ್ಪು ಅಂತ ನೀನ್ ಹೇಳ್ತಿ ಅಂತಾದ್ರೆ ಇನ್ನು ಮುಂದೆ ನಾನು ಮಾಡಬೇಕಾದ ಸರಿ ಯಾವುದು ಕೇಳ್ತೀರಾ? ಮೂರ್ಖತೆಯ ತ್ರೈ ಜಯದೊಡತಿ ಚರಣಕ್ಕೆ ಭಕ್ತಿಯೋದನೆ ಪುಡಮಡುತ್ತ ತ್ರೈ ಜಗದೊಡತಿ ಚರಣಕ್ಕೆ ಭಕ್ತಿಯೋದಲಿ ಪುಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವ ದಿನ ತಲೆ ನುಡಿಯ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯ ಅದಲ್ಲ, ನಿನ್ನ ಮನಸ್ಥಿತಿ ಏನು ಅಂತ ಗೊತ್ತಾಯ್ತು, ಹೆದರಿದ್ದಿ, ಅವಳ ಪರಾಕ್ರಮವನ್ನು ಕಂಡು ಹೆದರಿದ್ದಿ. ಎಲ್ಲ ಉಂಟು, ಅದೊಂದು ಬಗ್ಗೆ ನನಗಿಲ್ಲ. ಬೇಡ,
ಹೌದು, ಇಷ್ಟು ಇಷ್ಟು ಹೆದರಿ ನೀ ಯುದ್ಧಕ್ಕೆ ಹೋಗ್ಬೇಡ ಏನಂತ ತಿಳ್ಕೊಂಡಿದ್ದಿ. ನೋಡಿದ್ಯ ಶುಂಭನ ಅರಮನೆಯಲ್ಲಿ ದುಡಿಯದೆ ನಮ್ಮ ದೇವರ ಹೆಸರು ಹೇಳಿ ಎಷ್ಟು ಮಂದಿ ಅನ್ನ ತಿಂತಾ ಇದ್ದಾರೆ ಗೊತ್ತುಂಟ? ಅವರ ಜೊತೆಯಲ್ಲಿ ನೀನು ಇದ್ದುಕೋ. ಆದ್ರೆ ಒಂದು ಕೆಲಸ ಮಾಡು, ನಿನ್ನಂತವನಿಗೆ ಇದು ಭೂಷಣ ಅಲ್ಲ, ಮೀಸೆಯನ್ನು ಬೋಳಿಸು, ಸೀರೆಯನ್ನು ಉಟ್ಟುಕೋ, ಬಳೆಯನ್ನು ತೊಟ್ಟುಕೋ, ಪ್ರಾಣ ಹೇಳಿ ಇವಳ್ಯೋ ಪತ್ತ
ಕೇಳು ಇವಳು ಬದ್ಧಾದರು ಮಾತನಾಡಿಸುವೆ ಎನ್ನುತ್ತ ನಮಸ್ತಸ್ಯೈ ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾರೆ.
ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆತ್ತಿರದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ಮುಸರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ವ್ಯವಹರಿಸಬಲ್ಲವಳು ನಾನು ಎಂಬ ಹಾಗೆ ಕಾಣಿಸಿಕೊಳ್ತಾ ಇದ್ದಾನೆ. ಮುಗುಳು ನಗು, ಯಾರಲ್ಲಿ ನಗಾಡುವುದಿವಳು? ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸಿದ್ದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ? ದೇವತೆಗಳ ಪಾಲಿಗಿದು ಪರಮಗೀತೆ, ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣಗೀತೆಯಂತೆಯೇ ಶೋಕ ಗೀತೆಯಂತೆ ಕಿವಿಯಲ್ಲಿ ಅಪ್ಪಳಿಸುತ್ತಾಳೆ. ಬ್ರಹ್ಮಾಂಡವಾದರ ಪರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ನನ್ನ ದೊರೆ ಬಯಸಿಬಿಟ್ಟನಲ್ಲ. ಹೌದು, ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಸ್ಪಷ್ಟವಾದ ಸತ್ಯ ವಿಚಾರ ಈಗ ನನಗೆ ಅರ್ಥವಾಗುತ್ತಾಯಿ. ಏನು ಮಾಡಲಿ ಶಿವನೇ, ದೊರೆಯಲ್ಲಿ ಭಾಷೆ ನಿಂತು ಬಂದಿದ್ದೇನೆ. ತರುಣಿಯನ್ನು ಕರೆ ತರುತ್ತೇನೆ ತರುತ್ತೇನೆ ಎನ್ನುವ ಹಾಗೆ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಹೋದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದಿ. ಅದಲ್ವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಬಂದಿದೆ. ಭಕ್ತಿಗೊಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಏಣಾಂಗ ನಿಭವತ್ರೇ ನೀನೇ ನಿಲಗೆ ಅಮ್ಮ, ನೀನೇ ನಿಲಗೆ ಶುಂಭ ದಾನವ ಬಯಸಿದರೆ, ಶುಂಭ ದಾನವ ಬಯಸಿದರೆ ಸಾನುರಾಗದಿ ವರಿಸದೆ ವರಿಸದೆ ಶೌರ್ಯದೂಡಲೆ ಚೂಣಿಯ ಬಯಸಿದರೆ ಅಮ್ಮ ಏಣಾಂಕ ನಿಭವತ್ರೆ ನೀನೇ ನೆಲಗೆ ಅಮ್ಮ ನೀನೇ ನೆಲಗೆ ಜಯ 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 ಜಗದಂಬ ಜಗದಂಬ ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ 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 ನಮೋ ನಮಃ ನಮೋ
ಗುತ್ತುಗಾಯಿ ಗುತ್ತುಬರಿಗೆ ತಗತಂಗಡಿ ತಮ್ಮಲ್ಲ ಜೋಕುಲ್ ವಾಲಿ ಬುದ್ಧರಿಷ್ಟರು ಭಿನ್ನರ ಗಿನ್ನರ ಆರೂರು ಪರವರು
ರಾಜ್ಯದ ಕುಟುಂಬ ಈ ಪಂಚವರ್ಣ ಮಣ್ಣಿದು ಉಂಡಾಬಿನಂಚಿದ ವೇಳೆತ್ತೆ ಉಂಡಾಬಿನಂಚದ ದಿನಮಾನ ಕಟ್ಟಿಪೂ ತುತ್ತಿ ಸೀರೆ ಪಾಡಾಯಿ ಬಣ್ಣ ತೂಕಾಯಿ ಉಜ್ಜಾಲಿ ಕೊರ್ಲಂಚಂದ ಈ ಯಕ್ಷ ಪೊರ್ಲುದ ಸೇವೆ ಎಂಚ ಭಾಗವತರೇ ಏರ ಮೀರ ತಪ್ಪ ತಾಂಗ ವಿಷನ ಅಮೃತ ನೆರ್ತೇನೆ ಜಗ್ಪಿಲಂಬಿ ನ್ಯಾಯ ಕಂಡುಂಡೆ. ಬಾರಿ ಭಕ್ತರಿ ಗುರುನ ಸೇವೆ ನಿನ್ನ ಚಿತ್ತನಡಿ ಕೈಕೊಂಡು ಅಪಗಾನಗರಿಗಳು ಮಾನವೇರಿ ನಿಖಿಲ ಚರ್ಮ ದೃಷ್ಟಿ ಎನ್ನ ಮಾಯ ದೃಷ್ಟಿ ಚರ್ಮ ದೃಷ್ಟಿಗೆ ತೆರೆಯಂದಿನವು ಮಾಯ ದೃಷ್ಟಿಗೆ ತೆರೆದು ಪೋವು ಕುರ್ನಂಚಂದ ಸೇವೆಡ ಅನೇಕ ತರ ಹೆಚ್ಚು ಕಮ್ಮಿ ಇತ್ತನ್ನ ನಾವು ನಿನ್ನ ಹೊಟ್ಟೆಲಿಗೆ ಪಾಡಾದು ಕೊರ್ಲ ಭಕ್ತರನ್ನು ಉದ್ಧಾರ ಮಲ್ತು ಕೊರ್ಲ ಕುರ್ನಂಚಂದ ಈ ಸೇವೆನ ಪೊರ್ಲುಡು ಕೈಕೊಂದು ಭಕ್ತರೇನು ಉದ್ಧಾರ ಮಲ್ತು ಕೊರ್ಲ ಪಂಪಿನಂಚಂದ ಎಡ್ಡೆ ಅಮೃತದ ನುಡಿಯತ್ತೆ ಸಂತೋಷ ಹಂಡಿ ಸಂತೋಷ ಹಂಡಿ ಕುರ್ನಂಚಂದ ಸೇವೆ ಅಪ್ಪನ ಮನಸ್ಸಿಗೆ ಸಂತೋಷ ಹಾಂಡಿ ಅಪ್ಪನ ಉಡಲು ತಂಪಾಂಡಿ ಆ ಸೇವೆ ಬಲ್ಪುನಂಚಂದ ಪೊಡ್ತುಡು ರಡ್ಡು ಪನ್ನಿ ಬರ್ಸ ಬತ್ತಿನ ಬಂದಾಂಡ ಭೂಮಿ ತಂಪಾಯ್ಲೆಕ್ಕ ಅಪ್ಪನ ಉಡಾಲಿ ತಂಪಾಂಡಿಗೆ ಬಲ್ಪಿನಂಚದ ಸತ್ಯವಾಕ್ಯ ಮೆರೆಪಾದು ಕೊರ್ದು ಸೇವೆನ ಸೂರ್ಯ ಚಂದ್ರನ ಕಾಲ ಮುಟ್ಟ ಮೆರೆಪಾದು ಮೆರೆಪಾದು ಬರ್ಪೆ ಭಾಗವತರೆ ಅಪಗಾನಗ ಮಾನಾದಿಗೆ ಮನೆಗೆ ಕೊರ್ಪಿನಂಚಂದ ಪ್ರಸಾದ ಇದೇ ಬತ್ತಲ್ಲಿ ಪತ್ತೆ ಸಿರಿ ಸಿಂಗಾರೋ ಕರ್ಪಿ ನಂಬಿಕೆ ದೇವರಪ್ಪಣೆ ಬ್ರಹ್ಮಲಿಪಿ ಕಾಲ ಮುಟ್ಟ ಆಯುಷಕ್ಕೆ ಬಟ್ಟ ಜೀವದಕ್ಕೆ ನಾಲೈದು ಕೋಟಿ ಇಟ್ಟು ವಾಗ್ದೈವ ರಕ್ತೇಶ್ವರ ಅದನ್ನ ತಂದು ನೀರದ ವರ್ಣ ಪಗರ ಲೆಕ್ಕ ದೈವದನ್ನ ತಕ್ಕಲ್ ಲೆಕ್ಕ ಮಲ್ತಿ ಮಾಟ ಪಲಿಪಲ್ ಲೆಕ್ಕ ಎದುರು ಸಾರದಿ ಪಿರೌಡು ಪಾಸಾಡಿಯಾದಿ ಅರಳಿನ ಚಂದ ತಂಪು ಬೀಜತ್ತಿದ್ದ ಗಾಳಿ ರಟ್ಟ ತಂದೆ ದೈವ ಸಾರಥ್ಯಾದ ಉಂಡು ಅನ್ಪಿನ ಸತ್ಯವಾಕ್ಯ ಮರೆ ಪಾದು ಕೊಡ್ದು ಗಾನ ಮಂದಾರ ಗಾನ ವಿಶಾರದೆ ಗಾನ ಕೋಗಿಲೆ ಯಕ್ಷ ಧ್ರುವ ಯಕ್ಷ ಕಲ ನಿಧಿ ಸ್ವರ ಸ್ವರ್ಣ ನಿಧಿ ಯಕ್ಷ ಕಲ್ಪವೃಕ್ಷ ಪಂಪಿನಂಚದ ಅಪ್ಪನ ಅನುಗ್ರಹ ಬಟ್ಟೆಲಿಗೆ ದಿಕ್ಕಿನಂಚದ ಪುದರದೊಟ್ಟಿಗೆ ನಾಲ್ಕು ಪುದರ್ ನಾಲ್ಕುತ್ತು ನಾಲ್ಕು ದೇಶ ನಾಲ್ಕು ರಾಜ್ಯ ನಾಲ್ಕು ಕೋಟಿರ್ದು ಒದಗಾದು ಕೊಟ್ಟು ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಸುಖ ಸಂಹಾರ ಸುಖ ಸಂಪತ್ತು ಅನುಗ್ರಹ ಮಲ್ತು ಕೊಡ್ದು ಹೋಯಿನಲ್ಪ ಬತ್ತಿನಲ್ಪ ಲಕ್ಕಿನಲ್ಪ ಇತ್ತಿನಲ್ಪ ಗುಲ್ಲಿನಲ್ಪ ಅಪ್ಪೆ ಉಳ್ಳಾತಿ ಗಾತಲಿಗೆ ಪಟ್ಲ ಕೀರ್ತಿ ಪರಂಪರೆಯನ್ನು ಭಕ್ತಿ ಪ್ರೀತಿ ಭಕ್ತಿ ನೆಂಚದ ಸೇವೆ ಅಪ್ಪೆ ಬರುಳುಡು ಕೈಕೊಂಡು ಈ ರಂಗೋಡು ನಲ್ಲಾತು ಮೆರಪಲಾಕ ಪೊಯಿನಲ್ಪ ಬತ್ತಿನಲ್ಪ ಅನುಗ್ರಹ ಕತ್ತಲೆ ಸಾಧಿಗೆ ಬಲ್ಪದ ಜಿಟಿಗೆ ಅಪ್ಪೆ ಪೈರದ ಸಾಧಿಗೆ ಕೈ ಸಾಂದ ಅಪ್ಪೆ ಉಳ್ಳಾತಿ ಕಾಪೊಂದು ಅವಳು ಪ್ರೀತಿ ಪೂರ್ವಕ ಅದು ಮಲ್ಪು ನೆಂಚದ ಸೇವೆಡಿ ಬರ್ಪಿಂಚಿನ ಭೋಪಿಂಚಿನ ಸಾಧಿಡಿ ಬೆರಿಸಾಯನು ಸದಾಕಾಲ ಕೊನೊಂದು ಬತ್ತದಿ ಒಬ್ಬೇ ರೀತಿ ಆವದು ಅವಗಡ ಆವನ್ ಲೆಕ್ಕ ಅಪ್ಪೆ ಸದಾ ರಕ್ಷಣೆ ಮಲ್ತೊಂದು ಕಾತಲಿಗೆ ಬಂಪಿನಂಚದ ವಾಕ್ಯ ನಾಲೈದು ಸರಿಯಾರ್ಲೆ ಸಂತೋಷ ಹಾಡಿ ಸಂತೋಷ ಹಾಡಿ ಅಪ್ಪನ ಸೇವೆನ ಸಕಾಲೋಡು ಬತ್ತು ಮಲ್ತಾರತ್ತೆ ಅಪ್ಪನ ನಮ್ಮೊಂದು ಬರ್ತಾರೆ ಕಲಾಮಾತೆ ನಮ್ಮೊಂದು ಬರ್ತಾರೆ ಕಲಾಮಾತೆನ ಅನುಗ್ರಹ ಅಪ್ಪನ ಅನುಗ್ರಹ ಸದಾ ನಿಖಲ ಬೇರೆ ಬೇರೆ ಸಹಾಯ ಕೊಡ್ತು ನಿಖಲ ನಿಖಲ ಕೈಡ್ದು ನಲ್ಲಾತು ಕಸಬನ್ನು ಮಲ್ಪಾದು ಕೊಡ್ದು ನಿಖಲ ನಲ್ಲಾತು ಬೇಲೆ ಒದಗಾದು ಕೊಡ್ದು ಅಪ್ಪೆ ಉಳ್ಳಾತಿ ಗಾತೊಂದು ಬತ್ತಲಿಗೆ ಬಲ್ಪಿನಂಚ ಸತ್ಯವಾಕ್ಯ ಸೇರ್ದಿ ನಂಚದ ಮಾಮಲ್ಲ ಸಭೆ ಅಪಗಾನಗ ಪವಿತ್ರವಾಯ ನಂಚದ ಎನ್ನ ವಜ್ರಾಯುಧನ್ನು ಬತ್ತೊಂದು ಎನ್ನ ಸಿರಿ ಸಿಂಗಾರ ಮಲ್ಪೊಂದು ಬರ್ಪಿನಂಚಂದ ಪೊರ್ತು ಒರಿಯಲ್ಲೆತ್ತಲಿಗೆ ಒರಿಯಲ್ಲೆತ್ತು ಜಲ್ಗೆ ಬಂಪಿನಂಚದ ಅಪವಾದದ ಕೀರ್ತಿ ಇದೆಗಳ ಬರವಲ್ಲಿ ಎಂಕಿಲ ಬರವಲ್ಲತ್ತೆ ಅಪಗಾರಗ ನೂಲು ಪಾಡಿ ತಂತ್ರಿದಾಯಿ ಮಲ್ಲೆ ಬಂದೆ ಪಂಪಿ ಬಲ್ಯಾಯ ಮೌಲಿ ತುಪಿ ಸೇನವೇ ಭಂಡಾರ ಗುರಿ ಕೊಟ್ಟಾರಿ ದೇವಿನ ಮಲ್ಲೆ ಸೇರಿಗಾರಿ ಒರಿಯಂದಿಗೆ ಒರಿಯತ್ತಿಗೆ ನೆಪ್ಪುಗು ರಾಸಿ ಮಲ್ತನ್ವೆ ರಾಜ್ಯದ ಕಲುಕ ಅಪಾಯದ ಗಂಟ ಅಂಚ ಅಪಗಾನಗ ಎನ್ನೇ ರಂಜಿ ಕಾಲಗೆ ಬೂಟೆ ರಂಜಿ ಕಾಲಗೆ ಭಕ್ತಿ ಪ್ರೀತಿ ನಿಧಿದ ಅಪ್ಪನ ಒಂದು ಸೇವನೆ ಎನ್ನಿನ ಚೆನ್ನ ಕೊಟ್ಟು ಅವೇ ಅಪ್ಪನೆ ಪೂರ್ವ ಸೇವನೆ ಎನ್ನಿನ ಚೆನ್ನ ಕೊಟ್ಟು ಇನ್ನಿ ಮುಟ್ಟ ಅಪ್ಪೆ ಉಳ್ಳಾತಿ ಸದಾ ಕಾಲ ಬೆರಿಸಾಯನ ಕೊಟ್ಟು ಕಾಪನ್ನು ಬತ್ತಿನ ಚೆಂದ ವೇಳೆ ಇನ್ನು ಕಾಲಕ ರಾತ್ರದ ನಿದ್ರೆ ಬುಡಿಯರು ಪಗೆಲ್ದ ಬೇಲೆನು ಬುಡಿಯರು ಬೆಂದದ ಸೊಂದದ ಪೊರ್ಲದ ಈ ಸಿರಿ ಸಿಂಗಾರದ ಸೇವೆನ ಅಪ್ಪೆ ಕೈಕಂದು ಕೊರಿಯರು ಸಂತೋಷ ಅಂಡು ಸಂತೋಷ ಅಂಡಿ ನಿಖಲಿಗೆ ಪತ್ತೆಗೆ ನೂದು ನೂತೆಗೆ ಸಾರ ಸಾರಗು ಲಕ್ಷ ಲಕ್ಷಗು ಲಕ್ಷ ಒದಗಾದು ಕೊಡ್ದು ನಿಖಲು ಮಲ್ಪು ನಂಚಂದ ಬೇಲೆಗೆ ಉತ್ತರೋತ್ತರ ಅಭಿವೃದ್ಧಿ ಮಲ್ತು ಕೊಡ್ದು ಅಪ್ಪನ ಅನುಗ್ರಹದ ಬಲವಾದ ಕೊರ್ನಂಚಂದ ಸಂತಾನ ಫಲ ಇನ್ನು ಕಾಲಗ ಆ ಪುಟ್ಟ ದಿನ ದಿನ ಅತ್ತೇ ಅಪಗನ ಪುಟ್ಟ ದಿನ ದಿನತ ದಿನ ತಾನಿ ಅಪ್ಪನಂಜು ಪೊರ್ಲದ ಸೇವೆನು ತೂವಡು ಬಲ್ಪಿ ನೆಂಚಂದ ಮಲ್ತಿ ನೆಂಚಂದ ಆಸೆ ಸಂತೋಷ ಅಂಡು ಸಂತೋಷ ಅಂಡಿ ಆ ಬಾಲಿಗೆ ಬೋಡಾಯಿ ನೆಂಚದ ವಿದ್ಯೆ ಬುದ್ಧಿ ಆರೋಗ್ಯ ಈಶ್ವರ ಬರವು ಸರವನ್ನು ಕಲ್ಪಾದು ಕೊಡ್ದು ಬಲ್ಪಿ ನೆಂಚದ ದುರಿತ ದುರ್ಮಾನ ಕಷ್ಟ ಕೊಟ್ಟಲ್ಲಿ ಮಾತ್ರ ದೂರ ದೂರ ಮಲ್ಪಾದು ಕೊಡ್ದು ನರಮಾನಿಗೆ ಅವಳು ಕೈಕಂಜಿಗೆ ಅವಳು ಒಬ್ಬೇ ರೀತಿ ಬೇರೆ ಬೇಸರ ಬರಂದಿಲ್ಲಕ್ಕ ಮಲತ್ತು ಸಿರಿಬಿರೆ ಕೊಡ್ದು ಅಪ್ಪೆ ಉಳ್ಳಾಲ್ತಿ ಗಾತೊಂದು ಬತ್ತಲಿಗೆ ಈ ಸೇವೆರ ದಾತ್ರ ಉತ್ತರೋತ್ತರ ಅಭಿವೃದ್ಧಿ ಆಂಡಿಗೆ ಬಲ್ಪಿ ನೆಂಚದ ನನ್ನ ಸತ್ಯವಾಕ್ಯ ನಾಲಾಯ್ದ ಕೊಳ್ಳಿ ಪಲಿಪಾದು ಕೊಟ್ಟೆ ನನ್ನ ಮಿತ್ತಗಳ
ನಿರ್ದು ವೈಭವದ ಸೇವೆ ನಿನ್ನ ಕೈ ಕೊರ್ಪಿನಂತೆ ಯೋಗ ಭಾಗ್ಯನ ಅನುಗ್ರಹ ಅಂತ ಬರುವೆ ಸಂತೋಷ. ಹದನವ ಚಂದವಾಗಿ
ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಸಕಭವೆ ಎನಿಸಿನ ರೂಪದೋರುವೆ ಹೊರತು ಅನ್ಯ ತಾಯಿ ಬಲಿಯಲಿಯೇ ಸುರಪ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿರಲಿಕೊಳ್ಳುತ್ತೇನೆ.